ಇವರನ್ನ ಕೊಟ್ಟು ಹಿಡಿದು ಮಂತ್ರಗಳ ಸಂಸಾರ ಯಾವುದೋ ಒಂದು ಮಂತ್ರ ಇಲ್ಲೇ ಎರಡು ಪದ ಇನ್ನೊಂದು ಮಂತ್ರ ಒಟ್ಟಿಗೆ ಸೇರಿಸಿದರೆ ಒಂದು ಸಾಧ್ಯ ಆಚಾರ್ಯರ ಭಾಷ್ಯದಲ್ಲಿ ಆ ಮೂರು ಪಾದದ ಒಂದು ಮಂತ್ರಕ್ಕೂ ಇದು ಇಡೀ ಅರ್ಥ ಬರ್ತಿದ್ದಾರೆ ಅದು ಉಪನಿಷತ್ತು ಒಂದೇ ಪಾದ ಆದಿ ಪ್ರಶ್ನ ಸೇರಿ ಸ್ವಯಂ ತಮಸ್ಪರಿ ನಾವು ಇಡೀ ಮಂತ್ರದ ಅರ್ಥ ನೋಡೋಣ ಇರೋದಷ್ಟೇ ಆದಿ ಪ್ರಶ್ನ ಸೇರಿ ಆ ಪ್ರಶ್ನಸ್ಯ ರೇತಸಃ ಅನಾದಿಯಾಗಿರತಕ್ಕಂತಹ ಆನಂದಮಯನಾದ ಭಗವಂತನ ಜ್ಯೋತಿ ಪಶ್ಯಂತಃ ಆ
ಬರ್ತೀರಿ ನಮ್ಮ ಹೃದಯದವರೆಗೆ ಕಡೆ ನೋಡಿ ಎಲ್ಲಿ ನೋಡಿದ್ರು ಅದೇ ಫಲಿತ ಪಶ್ಯಂತ ನೋಡ್ತಾ ನೋಡ್ತಾ ರಾಮಪರಸ್ತ ಸುರದೋದ್ರಾಮ ರಾಮಪರ ದಿಕ್ಷು ವಿದಿಕ್ಷು ಎಲ್ಲಿ ನೋಡಿದ್ರು ಆ ಬೆಳಕು ಪರಿಪಶ್ಯಂತ ಫಲಿತ ಎಲ್ಲಿ ನೋಡಿದ್ರು ಆ ಬೆಳಕಿನ ವಿಷಯ ದರ್ಶನ ಆಗ ವಯಂ ತಮಸಃ ಈ ತಪಸ್ಸಿನ ಅಜ್ಞಾನದ ಸಂಸಾರದಲ್ಲಿ ಹೇಳಬಹುದು ಆ ಬೆಳಕನ್ನು ಕಂಡು ಈ ಕತ್ತಲೆಯಲ್ಲಿದ್ದೆವು ಕತ್ತಲೆಯಿಂದ ಉತ್ಕಟ ಮರಾಗಿ ಬಿಟ್ಟೆವು ನಾವು ಬೆಳಕಿನ ಲೋಕಕ್ಕೆ ಮುಗಿಬಿಟ್ಟೆವು ಆ ಬೆಳಕಿನ ಜೊತೆಗೆ ನಾವು ಆಗಿಬಿಟ್ಟೆವು ಒತ್ತೆ ಈ ಮಂತ್ರ ಇದು ತಮಸೋಮ ಜ್ಯೋತಿರ್ಗಮಯ ಅನ್ನೋದ್ರಲ್ಲಿ ಅನುಭವ ಹೇಳ್ತಾರೆ ಆ ಬೆಳಕಿನ ಜೊತೆಗೆ ನಾವು ಮೇಲಕ್ಕೆ ಹೋಗಿಬಿಟ್ಟೆವು ಕತ್ತಲನ್ನು ದಾಟಿಬಿಟ್ಟೆವು ಒಂದು ಉದ್ಗತ ತಮಸ ಕತ್ತಲಿನಿಂದ ಬೆಳಕಿನ ಕಡೆಗೆ ನಾವು ಏರಿಬಿಟ್ಟೆವು ಅಂತ ಆ ಆನಂದನ ನೋಡಿ ಈ ಅರ್ಥ ಬೇರೆ ಆಗುತ್ತೆ ಮೊದಲನೇ ಶ್ಲೋಕಕ್ಕೆ ಒಂದು ಪಾದ ಇನ್ಯಾವುದೋ ಮಂತ್ರದ ಎರಡು ಪಾದ ತಗೊಂಡು ಹೊಸ ಮಂತ್ರ ಆಯ್ತು ಆದಿ ಪ್ರಶ್ನಸ್ಯ ರೇತಃ ಈ ಬೆಳಕಿನ ಲೋಕಕ್ಕೆ ನಾವು ಹೋದೆವು ಕತ್ತಲಿಂದ ಮಾರಾದೆವು ಯಾರಿಂದ ಆದಿ ಅವನೇ ಕತ್ತಲಿನಿಂದ ಪಾರು ಮಾಡಿದ ಬೆಳಕಾಗಿ ನಿಂತ ಬೆಳಕಿನ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋದ ಬೆಳಕಿನ ದಾರಿ ಅಷ್ಟೇ ಹೌದು ಮಾಡಿ ಆದಿ ಪ್ರಶ್ನಸ್ಯ ರೇತಃ ಉದ್ವಯಂ ತಪಸ್ವರಿ ಜ್ಯೋತಿ ಪಶ್ಯಂತ ಉತ್ತರಂ ಈಗ ಈ ಮಂತ್ರವನ್ನು ಬೇರೆ ಅರ್ಥ ನೋಡೋಣ ಐದು ಪಾದದ ಮಂತ್ರ ಉದ್ವಯಂ ತಪಸ್ವರಿ ಜ್ಯೋತಿ ಪಶ್ಯಂತ ಉತ್ತರಂ ಸುವ ಪಶ್ಯಂತ ಉತ್ತರಂ ದೇವಂ ದೇವತ್ರಾ ಸೂರ್ಯಂ ಅಗನ್ಮ ಜ್ಯೋತಿರುತ್ತಮಂ ಅಗನ್ಮ ಜ್ಯೋತಿರುತ್ತಮಂ ಇದೀ ಅದನ್ನು ಆವರ್ತಿ ಮಾಡ್ತಾರೆ ಎರಡು ಬಾರಿ ಕಟ್ಟ ಮುಗಿದು ಈಗ ಉದ್ವಯಂ ತಪಸ್ವರಿ ತಮಸಃ ಅಂದ್ರೆ ತಮಸಃ ತಮಸ್ಸಿಗಿಂತಲೂ ಆಚೆಗೆ ಇರುವುದು ತಮಸ್ಸೆ ಪ್ರಕೃತಿ ತಮಸಪರಸ್ತಾದ ಆದಿತ್ಯ ವರ್ಣ ತಮಸಪರ ಪ್ರಕೃತಿಗಿಂತ ಆಚೆಗೆ ಇರುವ ನಾವು ತಮಸ್ಸಿಂದ ಆಚೆ ಬಂದು ಅಂತಾರೆ ಇನ್ನೊಂದು ಅರ್ಥ ತಮಸಃ ತಮಸ್ಸೆಗಿಂತ ಆಚೆಗೆ ಇರುವ ಆ ಬೆಳಕು ಕತ್ತಲೆಗಿಂತ ಬೆಳಕು ಆಚೆಗೆ ಇರುವ ಅಂದರೆ ಸಮಾಜಕ್ಕೆ ಅಂದ್ರೆ ಬೆಳಕಾಗದೇ ದಾರಿದ್ರೆ ಕತ್ತಲೆ ಇರುವ ಕತ್ತಲೆ ಬೆಳಕು ಆಗುತ್ತೆ ನಾವು ಕತ್ತಲೆಯಲ್ಲಿ ಇರೋದು ಆ ಬೆಳಕಿನ ಪರಿಚಯ ವಯಂ ತಮಸಃ ನಾವು ಕತ್ತಲೆಯಿಂದ ದಾಟಿದವರಾಗಿ ತಮಸಃ ಉದ್ಗತವಾದ ಆ ಬೆಳಕನ್ನು ಕತ್ತಲೆಯಿಂದ ಆಚೆಗೆ ಇದೆ ಪ್ರಕೃತಿಯಿಂದ ಆಚೆಗೆ ಇರತಕ್ಕಂತಹ ಅಪರಾಧ ತಮಸಃ ಪರಸ್ತಾದ ಬೆಳಕು ಅಂದ್ರೆ ಏನು ಕತ್ತಲೆಯಿಂದ ಆಚೆಗೆ ಇರುವ ಬೆಳಕು ಅಂತ ಅರ್ಥ ಅಲ್ಲ ಪ್ರಕೃತಿಯಿಂದ ಆಚೆಗೆ ಇರುವ ಅಪ್ರಾಕೃತವಾದ ಬೆಳಕು ಈ ಎಲ್ಲ ಬೆಳಕು ನಮ್ಗೆ ಗೊತ್ತಿರುವುದು ಪ್ರಕೃತಿ ಸೂರ್ಯನಿಂದ ಹೇಳುವುದು ಸಮಸ್ತ ಬೆಳಕು ಅದು ಅಪ್ರಾಕೃತವಾದ ಬೆಳಕನ್ನ ಪಶ್ಯಂತಹ ಪರಿಪಶ್ಯಂತಹ ಉತ್ತರ ಜ್ಯೋತಿ ಅಂತಹ ಶ್ರೇಷ್ಠವಾದ ಬೆಳಕನ್ನು ನೋಡ್ತಾ ಅದೆಂತ ಬೆಳಕು ಶ್ರೇಷ್ಠವಾದ ಇನ್ನೊಂದು ವಿಷಯ ಹೇಳ್ತಾರೆ ಸ್ವಪಶ್ಯಂತ ಉತ್ತರಂ ಉತ್ತರ ಕೊಡಲು ಮೂರು ಸರ್ಕೆ ಹೇಳ್ತಾರೆ ಅದಕ್ಕೆ ಉತ್ತಮೋತ್ತಮ ಸೂತ್ತಮ ಅಂತ ಅಧ್ಯಯನ ಮಾಡ್ತಾರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಅದು ಹೇಳೋದಕ್ಕ ಎಷ್ಟು ಉತ್ತಮ ಅಂತ ಹೇಳಲಿಕ್ಕೆ ಶಬ್ದ ಸ್ಥಾನದಕ್ಕೆ ಮೂರು ಬಾರಿ ಉತ್ತರ ಅದಕ್ಕಿಂತ ಉತ್ತರ ಅದಕ್ಕಿಂತ ಉತ್ತಮ ಅದು ಉತ್ತಮ ಅಂತ ಏನು ಗೊತ್ತಿದೆ ಅದಕ್ಕಿಂತ ಉತ್ತಮ ಅದಕ್ಕಿಂತ ಉತ್ತಮ ನೀವು ಹೇಳಿದ್ರು ಅದಕ್ಕಿಂತ ಉತ್ತಮ ನೀವು ಉತ್ತಮ ಅಂತ ಏನನ್ನು ಕಲ್ಪಿಸಿಕೊಳ್ಳಬಲ್ಲಿರೋ ಅದು ಎಲ್ಲಕ್ಕಿಂತಲೂ ಉತ್ತಮ ಅಂತ ಅದು ಮತ್ತೆ ಸ್ವಸ್ಪರ್ಶ ಅಂತ ಉತ್ತರ ಉತ್ತರ ಬರೋದು ಮತ್ತೆ ಮಾಡ್ತಾರೆ ಎಲ್ಲಕ್ಕಿಂತ ದೊಡ್ಡ ಬೆಳಕಪ್ಪ ಎಲ್ಲಕ್ಕಿಂತ ದೊಡ್ಡ ಬೆಳಕು ಯಾಕೆಂದ್ರೆ ಸುವಹ ಪರ್ಶ್ಯ ಆನಂದಮಯವಾದ ಬೆಳಕು ಸ್ವಸ್ವಹ ವರ ಆನಂದ ವಹ ಅಂದ್ರೆ ವರ ಸುಮಂದ ಸ್ವರೂಪವಾದ ಸ್ವರಿ ಸ್ವಹ ಅಂದ್ರೆ ಸ್ವಯಮೇವ ರಮತಿ ತಾನೇ ತಾನಾಗಿ ಕ್ರೀಡಿಸುವ ಸ್ವರೂಪಭೂತವಾದ ಆನಂದ ಆನಂದ ಸ್ವರೂಪವಾದ ಬೆಳಕು ಉತ್ತರ ಆ ಆನಂದ ಸ್ವರೂಪವಾದ ಬೆಳಕು ಅಂದ್ರೆ ಉತ್ತರ ಬೇಕಂದ್ರೆ ಅಂತ ಆನಂದ ಸ್ವರೂಪ ವಸ್ತುವೇ ಇಲ್ಲ ಅಂತ ಬೆಳಕು ಇಲ್ಲ ಅಂತ ಆನಂದ ಇರುತ್ತೆ ಅಂತ ಬೆಳಕನ್ನ ಕಾಣುತ್ತಾ ಕಾಣುತ್ತಾ ಜ್ಯೋತಿಯನ್ನ ಕಾಣುತ್ತಾ ಆನಂದಮಯವಾದ ಜ್ಯೋತಿಯನ್ನು ಕಾಣುತ್ತಾ ಅದನ್ನು ಬಿಟ್ಬಿಟ್ಟದ್ದು ಏನ್ ಮಾಡಿದ್ರು ವಯಂ ಜ್ಯೋತಿ ಅಗನ್ಮ ಜ್ಯೋತಿರ್ ಉತ್ತಮಂ ಅಂತ ಜ್ಯೋತಿ ಉತ್ತಮಂ ಜ್ಯೋತಿ ಎಲ್ಲಕ್ಕಿಂತ ದೊಡ್ಡ ಬೆಳಕನ್ನು ನೋಡುತ್ತಾ ಆನಂದಮಯವಾದ ಬೆಳಕನ್ನು ನೋಡುತ್ತಾ ಎಲ್ಲಕ್ಕಿಂತ ಎತ್ತರದಲ್ಲಿ ಬೆಳಕನ್ನು ನೋಡುತ್ತಾ ನಾವು ಅಗನ್ಮ ಎಲ್ಲಿ ತಮಸಃ ಮತ್ತು ಅಗನ್ಮ ಈ ತಮಸ್ಸಿನ ಸಂಸಾರ ಬಂಧನದಿಂದ ಮುತ್ತು ಅಗನ್ಮ ನೆನಪು ದಾಟಿ ಮೇಲಕ್ಕಿರುವುದು ಪರಾದೆವು ಯಾರು ಎಂಥ ಭಗವಂತ ನಾವು ನೋಡಿದ ಬೆಳಕು ದೇವಂ ದೇವತ್ರ ಸೂರ್ಯಂ ನೋಡಿ ಸ್ವಪಶ್ಯಂತ ಉತ್ತರಂ ಎಂಟು ಅಕ್ಷರ ಆಗಬೇಕಿಲ್ಲ ಸ್ವಪಶ್ಯಂತ ಉತ್ತರಂ ಏಳು ಅಕ್ಷರ ಇದೆ ಅದನ್ನ ಸ್ವಪಶ್ಯಂತ ಉತ್ತರಂ ಕುರುಹು ಸುವರು ಸ್ವಹ ಅನ್ನೋದನ್ನು ಬಿಡಿಸಿದೆ ಸುವಹ ಎಂಟು ಅಕ್ಷರ ಆಗಿ ಪರಿವಾರ ಸ್ವಹ ಅಂತ ಬರೀ ಪರಿವಾರ ಸುವಹ ಅಂತ ಗುರುವಾಗ ಸುವಹ ತ್ರಿಯಂಬಕ ಅಂತ ಬರೀ ಹೇಳುವಾಗ ತ್ರಿಯಂಬಕಂ ವಿಜಾಮಹೇ ಸುದಂತಿಂ ಪುಷ್ಟಿವರ್ಧನಂ ತ್ರಿಯಂಬಕಂ ಹೇಳಬೇಕು ಅದು ಮೊದಲೇ ತಪ್ಪು ತ್ರಿಯಂಬಕ ಶಾಸ್ತ್ರಿ ಹೇಳಿದ ಬಂತ ಶಾಸ್ತ್ರಿ ಹೇಳ ಭಗವಂತ ಅಂತಲ್ಲ ತ್ರಿಯಂಬಕ ತ್ರಿಯಂಬಕಂ ತತ್ಸವಿದು ವರೇಣಿಯಂ ತ್ರಿಯಂಬಕಂ ವಿಜಾಮಹೇ ಹಾಗೆ ಇಲ್ಲಿ ಸುವಹ ಸ್ವಹ ಅಂತಲ್ಲಿದೆ ಸುವಹ ಮುಂದಿನ ಪಾದವಾಗಿ ದೇವಂ ದೇವತ್ರ ಜ್ಯೋತಿ ನೋಡಿ
ದೇವಂ ದೇವತ್ರ ಸೂರ್ಯಂ ಅಗತ್ ಮಜ್ಜೋತಿರುತ್ತಮಂ ಎಂದಕ್ಷರ ಮಧ್ಯದ ಎರಡು ಪಾದದಲ್ಲಿ ಏಳೇ ಲಕ್ಷ ಇದೆ. ಮೊದಲನೇದಾಗಿ ಸುಹಾಯಿಟ ದೇವಂ ದೇವತ್ರ ಸೂರ್ಯಂ ದೇವಂ ದೇವತ್ರ ಸೂರ್ಯಂ ಸೂರ್ಯಂ ಯಾಕಿದ್ರೆ ಸೂರ್ಯ ಶಬ್ದ ಸೂರ್ಯ ಅನ್ನುವ ಶಬ್ದದಿಂದ ಹಾಗೆ ಹೇಳ್ಬೇಕಂದ್ರೆ ಸೂರ್ಯಗಳಿಂದ ಯಾರು ಗತಿ ಅಂತ ಜ್ಞಾನಿಗಳಿಗೆ ಮಾತ್ರ ಲಭ್ಯವಾದ ಬೆಳಕು. ಆ ಬೆಳಕು ಕಾಣುವುದು ಯಾರಿಗೆ ಅಂದ್ರೆ ಜ್ಞಾನಿಗಳಿಗೆ ಕಾಣುತ್ತೆ, ಅಜ್ಞಾನಿಗಳಿಗೆ ಕಾಣುತ್ತೆ. ಬೆಳಕು ಇದೆ ಇದ್ರೂ ಕಾಣುವಲ್ಲ, ಅದನ್ನು ನೋಡಿ ನಮಗೆ ಕಣ್ಣಿದ್ದು ಕೂಡ ಎಲ್ಲ ಕಾಣುವುದಿಲ್ಲ. ಕಣ್ಣಿನ ಒಂದು ಲಿಮಿಟೇಷನ್, ಅದರ ಹೆಚ್ಚಿನ ಫ್ರೀಕ್ವೆನ್ಸಿ ಇದ್ರೂ ಬೆಳಕು ಕಾಣೋಲ್ಲ, ಕಮ್ಮಿ ಇದ್ರೂ ಕಾಣೋಲ್ಲ. ಹಾಗೆ ಭಗವಂತನ ಬೆಳಕು ಅದಕ್ಕೆ ಜ್ಞಾನದ ಫ್ರೀಕ್ವೆನ್ಸಿ ಇರದೇ ಇದ್ರೆ ಕಾಣುವಲ್ಲ. ಸೂರ್ಯ ಸೂರ್ಯಗಳಿಗೆ ಜ್ಞಾನಿಗಳಿಗೆ ಮಾತ್ರ ಕಾಣಿಸುವಂತಹ ಬೆಳಕು. ಮತ್ತೆ ದೇವಂ ದೇವತ್ರ ಸೂರ್ಯ ದೇವಂ ದೇವತ್ರ ದೀರ್ಘ ಇದೆ. ದೇವತ್ರ ಅಂತ ದೀರ್ಘಕ್ಕೆ ಮಾಡ್ತಾ ದೇವತ್ರ ಹಸ್ವ ಇರಬೇಕು. ಅದೇನಂದ್ರೆ ಕ್ಷೈಪ್ರಾಕ್ಷರಗಳನ್ನು ಇದು ಎರಡು ಕ್ಷೈಪ್ರಾಕ್ಷರಗಳನ್ನು ಹೊಂದಿದ್ದು ಸ್ವ ಮತ್ತು ಸೂರ್ಯಂ ಯಾರ ಲಾಭ ಕ್ಷೈಪ್ರಾಕ್ಷರಗಳು. ಸ್ವ ಕ್ಷೈಪ್ರಾಕ್ಷರಗಳನ್ನು ಒಂದಕ್ಷರದಲ್ಲಿ ಒಂದಾಗ ಬಿಡಿಸಿಕೊಳ್ಬೇಕು ಉತ್ತರೆಯನ್ನು ವೇದ ಸ್ವ ಮಕಾರ ಕ್ಷೈಪ್ರ ಸ್ವ ಒಂದಕ್ಷರ ಇವತ್ತು ಅದನ್ನು ಬಿಡಿಸಿಕೊಂಡು ಸ್ವ ಅಂದರೆ ಸೂರ್ಯಂ ಯಾ ಕ್ಷೈಪ್ರಾಕ್ಷರ ಯಾರ ಲಾಭಗಳು ಎರಡವಗಳು ಒತ್ತಕ್ಷರಗಳಾಗಿ ಬಂದಾಗ ಬಿಡಿಸಿಕೊಳ್ಬೇಕು ಎಲ್ಲಿ ಅಗತ್ಯವಾದ ಎಲ್ಲ ಕಡೆ ಸೂರ್ಯ ಅಂತ. ಇನ್ನೊಂದು ಕ್ಷೈಪ್ರಾಕ್ಷರಗಳನ್ನ ದೀರ್ಘವಾಗಿ ವೇದದಲ್ಲಿ ಹೇಳುವಾಗ ನೀವು ಅದನ್ನ ಪದ ಅರ್ಥಾನುಸಾರ ಹ್ರಸ್ವ ಮಾಡ್ತೀವಿ. ಕ್ಷೈಪ್ರೇ ದೀರ್ಘ ರೂಪಃ ಇದೊಂದು ಕ್ಷೈಪ್ರಾಕ್ಷರ ಅನ್ನೋ ವ್ಯೂಹ ಇದೆ. ಇನ್ನೊಂದು ಕ್ಷೈಪ್ರೇ ದೀರ್ಘ ರೂಪ ಕ್ಷೈಪ್ರಾಕ್ಷರಗಳನ್ನ ದೀರ್ಘ ಎಂದ ಇದ್ದದ್ದು ಸಾಮಾನ್ಯವಾಗಿ ರಾ ಅಂತ ಹೇಳಿದ್ದಾರೆ. ಅತ್ರ ಸಖಾಯ ಸಖ್ಯಾ ನೀಜಾನೇ ಹಾಗೆ ಇಲ್ಲಿ ದೇವಂ ದೇವತ್ರ ಅತ್ರ ಸಖಾಯ ಅಲ್ಲ ಅತ್ರ ಸಖಾಯ ಅಂತ ಬರುತ್ತೆ. ಅಂದ್ರೆ ದೇವತ್ರ ದೇವಂ ದೇವತ್ರ ದೇವಂ ಅದೇ ರಾ ಅನ್ನೋದು ಕ್ಷೈಪ್ರಾಕ್ಷರ ಕ್ಷೈಪ್ರ ಅಂತ ಕ್ಷೈಪ್ರೇ ದೀರ್ಘ ಲೋಪ ದೀರ್ಘವನ್ನು ಲೋಪ ಮಾಡಿ ಅತ್ರ ದೇವತ್ರ ಅಂತ ಇಟ್ಕೊಂಡು ಆ ದೀರ್ಘ ಅನ್ನೋದು ಭಗವಂತರ ಅತಿಶಯವನ್ನು ಸುಗಮದಷ್ಟೇ ಬರೆದು ಪದ ಅತ್ರ ದೇವತ್ರ ದೇವಂತ ಇತ್ತು ದೇವಂ ದೇವತ್ರ ದೇವತ್ರ ಅಂದ್ರೆ ನಾನು ಸಂಸ್ಕೃತಿ ದೇವತೆಗಳಲ್ಲಿ ದೇವ ದೇವತೆಗಳಲ್ಲಿಯೂ ದೇವ ಅಂದ್ರೆ ದೇವತೆಗಳಲ್ಲಿಯೂ ದೇವ ದೇವತೆಗಳಿಗೂ ದೇವ ದೇವದೇವ ಸರ್ವೋತ್ಕೃಷ್ಟನಾದ ದೇವ ಆ ಬೆಳಕು ಎಲ್ಲ ದೇವತೆಗಳಿಗೂ ಹಿರಿದಾದ ಪ್ರಕಾಶಮಾನವಾಗಿರತಕ್ಕಂಥದ್ದು ದೇವತೆಗಳಿಗೂ ದೇವತ್ವ ಶಕ್ತಿಯನ್ನು ಕೊಡತಕ್ಕಂಥದ್ದು ಜ್ಞಾನಿಗಳಿಗೆ ಕಾಣಿಸುವಂತಹದ್ದು ಎಲ್ಲಕ್ಕಿಂತ ಉತ್ತಮದ್ದು ಅಂತಹ ಬೆಳಕನ್ನು ನಾವು ಕಂಡು ಪಶ್ಯಂತಹ ತಮಸಃ ಉದಗನ್ನು ತಮಸ್ಸಿನಿಂದ ತಮೋಮಯವಾಗಿರತಕ್ಕಂಥ ಈ ಸಂಸಾರದಿಂದ ನೆಲಕ್ಕೆ ಪಾರಾದೆವು ಇದೆ. ಉದನ್ ಅಗನ್ಮ ಜ್ಯೋತಿರುತ್ತಮಂ ಇತ್ಯಗನ್ಮ ಜ್ಯೋತಿರುತ್ತಮನಿಗೆ ಅದನ್ನು ಎರಡು ಬಾರಿ ಆವೃತ್ತಿ ಮಾಡಿ ಆ ಖಂಡವನ್ನು ಮುಗಿಸ್ತೀವಿ. ಇದರಲ್ಲಿ ಭಗವಂತನ ಜ್ಯೋತಿರ್ದರ್ಶನದಿಂದ ಮೇಲಕ್ಕೆ ಹೋಗುವಂತಹ ಮೋಕ್ಷ ಪ್ರಾಪ್ತಿ ಆ ಅದರಲ್ಲಿ ಮೂರು ರೂಪಗಳು ಅದು
ಇದು ದಿವಪರಹ ಆ ಭಗವಂತನ ನಿತ್ಯಲೋಕದಲ್ಲಿ ಇರತಕ್ಕಂಥ ಸ್ವರ್ಗದಿಂದ ಆಚೆ ಇರತಕ್ಕಂಥ ರೂಪಗಳು ಅನ್ನುವ ಮಾತು ಹಿಂದೆ ಏನು ಉಪಾಸನೆಯಲ್ಲಿ ಬಂದಿದೆ ಆ ವಿಷಯಗಳನ್ನು ಹೇಳತಕ್ಕಂಥ ಒಂದು ಮಂತ್ರಗಳ ಸಂವಾದವನ್ನು ಕೊಟ್ಟು ಇಲ್ಲಿ ಈ ಖಂಡ ಮುಗಿಯಿತು. ಇನ್ನು ಎರಡು ಉಪಾಸನೆ, ಭಗವಂತನ ಪಂಚರೂಪದ ಉಪಾಸನೆ ಒಂದು, ಕೊನೆಯದಾಗಿ ಗಾಯತ್ರಿಯಿಂದ ಪ್ರಾರಂಭ ಮಾಡಿದ್ದೇವೆ ನಾವು ಉಪಾಸನೆ ಒಂದು ವಿದ್ಯೆ ಆದ ನಂತರ ಈ ಬಾರಿ ಗಾಯತ್ರಿ. ಆ ಗಾಯತ್ರಿ ಅಂದಿರತಕ್ಕಂಥ ಉಪಾಸನೆಯಲ್ಲಿ ಸೂರ್ಯನಾರಾಯಣನ ಉಪಾಸನೆ ಅದನ್ನು ಮುಕ್ತಾಯ ಮೊದಲನೆಯದ್ದು ಮನೋ ಪ್ರಜ್ಞೆತ್ಯುಪಾಸೀತೆತ್ಯಾತ್ಮಂ ಅಥಾದಿ ದೈವತಂ ಆಕಾಶಂ ಬ್ರಹ್ಮ ಇತ್ಯುಭಯಮಾದಿಷ್ಟಂ ಭವತಿ ಅಧ್ಯಾತ್ಮಂ ಚಾದಿ ದೈವತಂ ಚ. ಭಗವಂತನ ಪಂಚರೂಪದ ಉಪಾಸನೆಯಲ್ಲಿ ನಮ್ಮ ದೇಹದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಮತ್ತು ಪಿಂಡಾಂಡದಲ್ಲಿ ಭಗವಂತನ ಪಂಚರೂಪದ ಉಪಾಸನೆ ಮಾಡಬೇಕು. ಮನೋ ಪ್ರಜ್ಞೆತ್ಯುಪಾಸೀತ ನಮ್ಮಲ್ಲಿ ಐದು ಅಂತ ಹೇಳಿದೆ, ವಾಕ್ ಚಕ್ಷು ಶ್ರೋತ್ರ ಮನೋ ವಾಕ್ ಪ್ರಾಣ ಚಕ್ಷು ಶ್ರೋತ್ರ ಮನೋ ವಾಕ್ ಪ್ರಾಣ. ಮನಸ್ಸು ಒಳಗಿನಿಂದ ವಿಷಯವನ್ನು ಗ್ರಹಣ ಮಾಡುತ್ತೆ, ಅದಕ್ಕೆ ಒಳಗಿನಿಂದ ನಾಲ್ಕು ಕಣ್ಣು ಕಿವಿ ಮೂಗು ಬಾಯಿ, ಬಾಯಿ ಮಾತನ್ನು ಹೇಳುತ್ತೆ, ಮನಸ್ಸು ಯೋಚನೆ ಮಾಡಿದ ಮಾತನ್ನು ಹೇಳುತ್ತೆ, ಮೂಗು ಗ್ರಂಥವನ್ನು ಗ್ರಹಣ ಮಾಡುತ್ತೆ, ಕಣ್ಣು ರೂಪವನ್ನ ಕಿವಿ ಶಬ್ದವನ್ನು ಗ್ರಹಣ ಮಾಡುತ್ತೆ, ಮಾತು ಗ್ರಹಣ ಮಾಡಿದ್ದನ್ನು ಹೊರಕ್ಕೆ ಕೊಡುತ್ತೆ. ಈ ನಾಲ್ಕು ಇಂದ್ರಿಯಗಳ ಮೂಲಕ ಕೆಲಸ ಮಾಡುವುದು ಮನಸ್ಸು. ಮನಸ್ಸು ಮನಸ್ಸಿಗೆ ಪೂರಕವಾಗಿ ಈ ನಾಲ್ಕು ಇದ್ರೆ ಒಳಗೆ ಒಂದಿದೆ, ಅದಕ್ಕೆ ಒಳಗಿನಿಂದ ನಾಲ್ಕಿದೆ, ಅದನ್ನೇ ಒಳಗೆ ಇರುವುದನ್ನ ನಾರಾಯಣ ಹೊರಗೆ ಇರುವ ನಾಲ್ಕು ವಾಸದೇವ ಸಂಕಷ್ಟ ಇದು ಉಪಾಸನೆ ಮಾಡುವ. ಇದು ತಮ್ಮ ದೇಹದೊಳಗೆ ಇರತಕ್ಕಂಥ ಭಗವಂತನ ಪಂಚರೂಪ ಉಪಾಸನೆ. ಅದೇ ಬ್ರಹ್ಮಾಂಡದಲ್ಲಿ ಮನಸ್ಸು ಅಂತದಲ್ಲಿ ಆಕಾಶ ಇದೆ, ಆಕಾಶದಲ್ಲಿ ಏನಿದೆ, ಆಕಾಶದಲ್ಲಿ ಮತ್ತೆ ನಾಲ್ಕಿದೆ ಯಾವುದೆಲ್ಲ, ಅಗ್ನಿ ಇದೆ, ವಾಯುವಿದೆ, ಆಕಾಶ ಇದೆ, ಆದಿತ್ಯ ಸೂರ್ಯ ಇದ್ದಾನೆ, ಮತ್ತು ದಿಗ್ದೇವತೆಗಳಿದ್ದಾರೆ ದಿಕ್ಕುಗಳು. ಈ ನಾಲ್ಕು ಮುಖದಿಂದ ಅಲ್ಲಿ ಈ ನಾಲ್ಕು ಮುಖದಿಂದ ಹೀಗೆ ನಾರಾಯಣನೇ ಬ್ರಹ್ಮಾಂಡದಲ್ಲಿ ಚತುರ್ಮೂರ್ತಿಯಾಗಿ ಪಿಂಡಾಂಡದಲ್ಲಿ ಚತುರ್ಮೂರ್ತಿಯಾಗಿದ್ದಾರೆ ಅಂತ ಉಪಾಸನೆ ಮಾಡುವಂತಹ ಒಂದು ಖಂಡ ಇದೆ. ಮನೋ ಪ್ರಜ್ಞೆತ್ಯುಪಾಸೀತ ಭಗವಂತ ಮನಸ್ಸಿನಲ್ಲಿ ನಮ್ಮ ಮನಸ್ಸಿನ ಒಳಗೆ ಕೂತಿದ್ದಾನೆ. ಮನಃಶಬ್ದವಚ್ಚನಾಗಿ ಮನನ ಮಾಡತಕ್ಕ ಶಕ್ತಿ ಕೊಟ್ಟು ಜ್ಞಾನ ರೂಪನಾಗಿ ಮನಃಶಬ್ದವಚ್ಚನಾಗಿ ಮನನ ಅಂದ್ರೆ ಮನ ಅಂದ್ರೆ ಜ್ಞಾನ, ಜ್ಞಾನ ಸ್ವರೂಪನಾಗಿ ನಮ್ಮ ಮನಸ್ಸಿನಲ್ಲಿ ಜ್ಞಾನದ ವಿಕಾಸ ಮಾಡ್ತಾ ನಾರಾಯಣ ಕೂತಿದ್ದಾನೆ ಅಂತ ಉಪಾಸನೆ ಮಾಡುವ. ಮನಃ ಬ್ರಹ್ಮ ಮನಸ್ಸಿನಲ್ಲಿ ಮನಃಶಬ್ದವಚ್ಚನಾಗಿ ಬ್ರಹ್ಮ ನಾರಾಯಣ ನಾಮಕ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು. ಇದು ಅಧ್ಯಾತ್ಮ, ಇದು ಅಧ್ಯಾತ್ಮ ಉಪಾಸನೆ ಅಂದ್ರೆ ದೇಹದೊಳಗೆ ಉಪಾಸನೆ. ಅಥ ಅಧಿದೈವತಂ ಅದೇ ಹೊರಗಿನಿಂದ ದೇವತಾ ಶಕ್ತಿಯಾಗಿ ಬ್ರಹ್ಮಾಂಡದಲ್ಲಿ ಉಪಾಸನೆ ಮಾಡುವಾಗ ಆಕಾಶ ಬ್ರಹ್ಮ ಆಕಾಶದಲ್ಲಿ ಕೂಡುವಂತದ್ದು. ಏಕೆಂದರೆ ಈ ಮನಸ್ಸು ಮನಸ್ಸು ಅನ್ನೋದು ಎಲ್ಲ ಕಡೆ ಗ್ರಹಿಸುವ ಎಲ್ಲ ಕಡೆ ಇರುವ ದೇಹದಲ್ಲಿ ವ್ಯಾಪಿಸಿರುವಂತಹ ಶಕ್ತಿ ಅದು. ಮನಸ್ಸು ಎಲ್ಲ ಒಂದ್ ಕಡೆ ಅಲ್ಲ, ಮನಸ್ಸು ಈಗ ಕಾಲಿಗೆ ಮುಳ್ಳು ಚುಚ್ಚಿದ್ರು ಮನಸ್ಸು ಕೂಡ ಅದನ್ನು ಗ್ರಹಣೆ ಮಾಡಿ ಕೈಯನ್ನು ಕಳಿಸುತ್ತೆ ಮುಳ್ಳು ತೆಗಿ. ಎಲ್ಲಿ ಏನಾದ್ರೂ ಇಡೀ ದೇಹದಲ್ಲಿ ವ್ಯಾಪಿಸಿರುವಂತಹದ್ದು ಮನಸ್ಸು, ಮನಸ್ಸಿನ ಶಕ್ತಿ. ಮನಸ್ಸು ವ್ಯಾಪಿಸಿಲ್ಲ ನಾನು, ಆದ್ರೆ ಮನಸ್ಸಿನ ಪ್ರವೇಶ ಇಡೀ ದೇಹದಲ್ಲಿದೆ. ಹಾಗೆ ವಾತಾವರಣದಲ್ಲಿ ಎಲ್ಲ ಕಡೆ ತುಂಬಿರುವಂತಹದ್ದು ಮನಸ್ಸಿನಂತೆ ಆಕಾಶ. ಆಕಾಶದಲ್ಲಿ ನಾರಾಯಣ ಇರ್ತದೆ, ಯಾಕೆಂದ್ರೆ ಆಕಾಶದೇ ಒಂದು ಪ್ರಕಾಶ ಸ್ವರೂಪ ಆದ್ರಿಂದ ಆಕಾಶ ಶಬ್ದವಚ್ಚನಾಗಿ ಆನಂದಮಯನಾದ್ರಿಂದ ಆಕಾಶ ಶಬ್ದವಚ್ಚನಾಗಿ ಆಕಾಶದಲ್ಲಿ ನಾರಾಯಣ ಇರ್ತದೆ. ಇಲ್ಲಿ ಮನಸ್ಸಿನಲ್ಲಿ ಅಲ್ಲಿ ಆಕಾಶ ಮನೋಮಯ ಕೋಶ ಆಕಾಶ. ಇಲ್ಲಿ ಉಭಯಮಾದಿಷ್ಟಂ ಭವತಿ ಅಧ್ಯಾತ್ಮಂಚಾಧಿದೈವತಂಚ. ಹೀಗೆ ಅಧಿದೈವ ಅಧ್ಯಾತ್ಮ ಎರಡು ಕಡೆಯೂ ಭಗವಂತನ ಉಪದೇಶವನ್ನು ನಾವು ಹೇಳಿದಾಗಾಯ್ತು. ಇಲ್ಲಿ ಮನಸ್ಸಿನಲ್ಲಿ ನಾರಾಯಣ ಇದ್ದಾನೆ, ಅಲ್ಲಿ ಆಕಾಶದಲ್ಲಿ ನಾರಾಯಣ ಇದ್ದ ತಿಳ್ಕೋ ಆಯ್ತು. ಮುಂದೆ ಪದೇ ತಚ್ಚತುಷ್ಪಾ ಬ್ರಹ್ಮ. ಈ ಭಗವಂತನಿಗೆ ನಾಲ್ಕು ಕಾಲುಗಳು, ನಾಲ್ಕು ಕಾಲು ಬೇಕೇ ಬೇಕು ಭಗವಂತನಿಗೆ, ನಾಲ್ಕು ಕೈ ನಾಲ್ಕು ಕಾಲು ಇರಲೇಬೇಕು. ನಮ್ಮ ಎರಡು ಕೈ ಎರಡು ಕಾಲಿದ್ರೆ ಆಗೋದು ನಾಲ್ಕು ರೂಪಗಳು. ಅದಾದ್ರೆ ಪದೇ ತಚ್ಚತುಷ್ಪಾ ಬ್ರಹ್ಮ, ಈ ಭಗವಂತನಿಗೆ ನಾಲ್ಕು ರೂಪಗಳಿದೆ. ಎಲ್ಲಿ ಏನು ಕಥೆ ಅಂದ್ರೆ ವಾಕ್ ಪಾದ ಪ್ರಾಣಪಾದ ಚಕ್ಷುರ್ಪಾದ ಶ್ರೋತ್ರಂ ಪಾದ ಇತ್ಯಧ್ಯಾತ್ಮಂ. ಇದು ಒಂದು ಪಾದ ವಾಗೇಂದ್ರಿಯದಲ್ಲಿ ಕೂತಿದ್ದಾನೆ ಒಂದು ರೂಪದಿಂದ, ಮತ್ತೆ ಮೂಗಿನಲ್ಲಿ ಕೂತಿದ್ದಾನೆ ಘಾನೇಂದ್ರಿಯಲ್ಲಿ ಒಂದು ರೂಪದಿಂದ, ಕಣ್ಣಿನಲ್ಲಿ ಕೂತಿದ್ದಾನೆ ಒಂದು ರೂಪದಿಂದ, ಕಿವಿಯಲ್ಲಿ ಕೂತಿದ್ದಾನೆ ಒಂದು ರೂಪದಿಂದ. ಈ ನಾಲ್ಕು ಪಾದಗಳು ಇದೆ ವಾಸುದೇವ, ಇದು ಸಂದರ್ಶನ, ಇದು ಪ್ರತಿಬಿಂಬ, ಇದನ್ನು ಮನಸ್ಸಿನಲ್ಲಿ ನಾರಾಯಣನಾಗಿ, ಬಾಯಿಯಲ್ಲಿ ವಾಸುದೇವನಾಗಿ, ಮೂಗಿನಲ್ಲಿ ಸಂದರ್ಶನನಾಗಿ, ಕಣ್ಣಿನಲ್ಲಿ ಪ್ರತಿಬಿಂಬನಾಗಿ, ಕಿವಿಯಲ್ಲಿ ಅನಿರುದ್ಧನಾಗಿ ಕೂತುಕೊಂಡಿದ್ದಾನೆ. ಈ ಅನಿರುದ್ಧ ಕೆಲಸ ಮಾಡಿದರೆ ಕಿವಿ ನಿರುದ್ಧ ಆಗ್ಬಿಡುತ್ತೆ ಕೆಲವರಿಗೆ, ಅನಿರುದ್ಧ ಕೆಲಸ ಮಾಡಿದ್ರೆ ನಾವು ಸ್ವಿಚ್ ಆಫ್ ಮಾಡಿಬಿಟ್ರೆ ಕಿವಿ ನಿರುದ್ಧ. ಅವರು ಏನ್ ಮಾಡಿದ್ರೆ ಕೆಲಸ ಅದಕ್ಕೆ ಕಣ್ಣಿನಲ್ಲಿ ಪ್ರತಿಬಿಂಬ ಬೆಳಕು ಕಣ್ಣು. ಹೀಗೆ ನಾಲ್ಕು ರೂಪಗಳಿಂದ ಇತ್ಯಧ್ಯಾತ್ಮ ಇದು ಮತ್ತೆ ನಾಲ್ಕು ರೂಪಗಳಲ್ಲಿ ದೇಹದ ಒಳಗೆ ಅಧ್ಯಾತ್ಮ ತಾಯಿ ವಾಕ್ಪ್ರಾಣ ವಾಕ್ಪಾದ ಪ್ರಾಣಪಾದ ಚಕ್ಷುಪಾದ ಶೋತ್ರ.
ಶರೀರದಲ್ಲಿ ಉಸಿರಾಟದಿಂದ ಹೆಚ್ಚೆಷ್ಟು ಸಮಸ್ತ ಚಲನ ದೇಹದ ಚಲನೆಗಳಿಗೆ ಕಾರಣನಾಗಿ ಉಸಿರಾಡ್ತಾ ಇದ್ರೆ ಕೈ ಅಂದಾಡು ದೇಹದ ಚಲನೆಗೆ ಕಾರಣನಾಗಿ ಪ್ರಮಶಬ್ದ ವಚನಾಗಿ ಮುಗಿಯಲಿದ್ದಾನೆ. ಚಕ್ಷುಪಾದ ಅಷ್ಟೇ ಎಲ್ಲವನ್ನೂ ನೋಡ್ತಾನೆ, ನಮಗೆ ನಮ್ಕಾರಿಸ್ತಾನೆ. ಆದ್ರಿಂದ ಚಕ್ಷು ಶಬ್ದ ವಚನಾಗಿ ಕಣ್ಣಿನಲ್ಲಿದ್ದಾನೆ. ಶ್ರೋತ್ರ ಶ್ರೋತ್ಯನೇನ ಎಲ್ಲವನ್ನೂ ಕೇಳ್ತಾನೆ, ನಮ್ಗೆ ಕೇಳಿಸ್ತಾನೆ. ಅದರಿಂದ ಶ್ರೋತ್ರ ಶಬ್ದ ವಚನಾಗಿ ಅದರಿಂದ ಕಿವಿಯಲ್ಲಿದ್ದಾನೆ. ಇತ್ಯ ಅಧ್ಯಾತ್ಮ ದೇಹದ ಒಳಗೆ ನಾನಾ ಪದಗಳಾದ್ರೆ ಆಕಾಶದಲ್ಲಿರುವ ನಾರಾಯಣನ ನಾಲ್ಕು ಪಾದ ಬೇಕಲ್ಲಾದ್ರೆ ಅಥಾದಿ ದೈವತಂ ಅದು ಹೇಳಿದೆ ಮುಂದೆ. ಅಧಿದೈವತ ರೂಪಕ್ಕೆ ನಾಲ್ಕು ಯಾವುದು ಅಂದ್ರೆ ಇದರ ದೇವತೆ ಯಾರು? ಅವನೇ ಅಲ್ಲಿ ಅಗ್ನಿಪಾದ. ಇದರ ದೇವತೆ ಯಾರು? ಉಸಿರಾಡ ವಾಯು. ವಾಯುಪಾದ. ಇದರ ದೇವತೆ ಯಾರು? ಸೂರ್ಯ. ಸೂರ್ಯ ಆದಿತ್ಯ ಪಾದ. ಅಗ್ನಿ ಅಂತರ್ಗತನಾದ ಒಂದು ಪಾದ ವಾಸುದೇವನದ್ದು. ಆಮೇಲೆ ಇದು ಅದೇ ನಾರಾಯಣದ್ದು. ಇಲ್ಲಿ ಅಲ್ಲಿ ಅಗ್ನಿ, ಅಲ್ಲಿ ವಾಗಿಂದ್ರಿಯದಲ್ಲಿ ಇರತಕ್ಕಂಥ ವಾಸುದೇವ ಬ್ರಹ್ಮಾಂಡದಲ್ಲಿ ಪಿಂಡಾಂಡದಲ್ಲಿ ವಾಗಿಂದ್ರಿಯ ಬ್ರಹ್ಮಾಂಡದಲ್ಲಿ ಅಗ್ನಿಯಾದ. ಇಲ್ಲಿ ಮೂಗು ಪ್ರಾಣ ಉಸಿರಾಟ ಅದೇ ವಾಯುವಾದ. ಅಲ್ಲಿ ಇಲ್ಲಿ ಪ್ರಾಣ, ಅಲ್ಲಿ ವಾಯುವಾದ. ಇಲ್ಲಿ ಚಕ್ಷುಸುವಲ್ಲಿ ಆದಿತ್ಯ ಸೂರ್ಯನಾದ. ಕಣ್ಣಿನ ದೇವತೆ ಸೂರ್ಯನೇ ಬ್ರಹ್ಮಾಂಡದಲ್ಲಿ ಸೂರ್ಯನಾದ. ಕಿವಿಯ ದೇವತೆಗಳೇ ದಿಗ್ದೇವತೆಗಳು. ದಿಶಪ್ಪಾದ ದಿಗ್ದೇವತೆಗಳಲ್ಲಿ ತುಂಬಿದ. ಹೀಗೆ ವಾಸುದೇವ ಸಂಕರ್ಷಣ ಪ್ರತಿಮ್ನ ಅನ್ನುವಂಥದ್ದು. ಒಳಗಿನಿಂದ ವಾಸುದೇವ ಅಗ್ನಿಯಲ್ಲಿ, ಸಂಕರ್ಷಣ ಪ್ರಾಣದಲ್ಲಿ, ಪ್ರತಿಮ್ನ ಆದಿತ್ಯನಲ್ಲಿ, ದಿಕ್ಕುಗಳಲ್ಲಿ, ದಿಗ್ದೇವತೆಗಳಲ್ಲಿ, ವಿಶೇಷವಾಗಿ ಚಂದ್ರ ಮತ್ತು ದಿಗ್ದೇವತೆಗಳ ಮಿತ್ರ ಯಮ ವರುಣ ಕುಬೇರ ಇವರಲ್ಲಿ ಈ ನಾಲ್ಕು ದಿಕ್ಕಿನ ದೇವತೆಗಳಲ್ಲಿ ಅನಿರುದ್ಧ. ನಿತ್ಯ ವಯಂ ಆದಿಷ್ಟಂ ಭವತಿ ಅಧ್ಯಾತ್ಮಂಚಾಧಿದೈವತಂಚ. ಹಾಗಾದ್ರೆ ಭಗವಂತನ ಪಂಚರೂಪಗಳಂತೂ ಎರಡೂ ಆಯ್ತು. ಅಧ್ಯಾತ್ಮದ ಪಂಚರೂಪಗಳಾಯಿತು, ಅಧಿದೈವದ ಪಂಚರೂಪಗಳಾಯಿತು. ಇಲ್ಲಿ ಇರತಕ್ಕಂಥದ್ದು ಗೊತ್ತಾಯ್ತು. ಮನಸ್ಸಿನಲ್ಲಿ ನಾರಾಯಣ ಶಬ್ದ ವಾಚ್ಯ, ನಾರಾಯಣ ಮನಃಶಬ್ದ ವಾಚ್ಯನಾಗಿದ್ದಾರೆ. ವಾಗೇಂದ್ರಿಯದಲ್ಲಿ ವಾಸುದೇವ ವಾಕ್ ಶಬ್ದ ವಾಚ್ಯನಾಗಿದ್ದಾರೆ. ಜ್ಞಾನೇಂದ್ರಿಯದಲ್ಲಿ ಸಂಕರ್ಷಣ ಪಾದ ಶಬ್ದ ವಾಚ್ಯನಾಗಿದ್ದಾರೆ. ಚಕ್ಷುರಿಂದ್ರಿಯದಲ್ಲಿ ಪ್ರತಿಮ್ನ ಚಕ್ಷು ಶಬ್ದ ವಾಚ್ಯನಾಗಿದ್ದಾರೆ. ಶ್ರೋತ್ರಿಯಲ್ಲಿ ಅನಿರುದ್ಧ ಶ್ರೋತ್ರ ಶಬ್ದ ವಾಚ್ಯನಾಗಿದ್ದಾರೆ. ಹಾಗೆ ಆಕಾಶದ ಶಬ್ದ ವಾಚ್ಯನಾಗಿ ನಾರಾಯಣ ವೃಂದಾವನದಲ್ಲಿದ್ದಾರೆ. ಆಮೇಲೆ ಅಗ್ನಿಯಲ್ಲಿ ಅತೀತಿ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾ ಅಗ್ನಿ ಶಬ್ದ ವಾಚ್ಯನಾಗಿ ಸಂಹಾರಕ ಶಕ್ತಿಯಾಗುವುದು ಕೊಟ್ಟದ್ದನ್ನು ಸ್ವೀಕರಿಸುವನ ಅಗ್ನಿ ಶಬ್ದ ವಾಚ್ಯನಾಗಿ ವಾಸುದೇವ ಅಗ್ನಿಯಲ್ಲಿದ್ದಾರೆ. ವಾದಿ ಆಯುಹು ಎಲ್ಲ ಕಡೆ ಸುತ್ತಾಡ್ತ ಆಯುಷ್ಪ್ರದನಾಗಿ ಸರ್ವಗತನಾದ್ದರಿಂದ ಸಂಕರ್ಷಣ ವಾಯು ಶಬ್ದ ವಾಚ್ಯನಾಗಿ ವಾಯುವಿನಲ್ಲಿದ್ದಾರೆ. ಆಗತ್ತೆ ಆದಿತ್ಯ ನಮ್ಮ ಆಯುಸ್ಸನ್ನು ಸ್ವೀಕಾರ ಮಾಡುವುದರಿಂದ ನರದ ನೀರನ್ನು ಹೇರುವುದರಿಂದ ಆದಿತ್ಯ ಶಬ್ದ ವಾಚ್ಯರಾಗಿ ಪ್ರತಿಗುಣ ಆದಿತ್ಯನಲ್ಲಿದ್ದಾರೆ. ಆಮೇಲೆ ಅದರುದ್ಧ ದಿಶಃ ದಿಶದಿ ನಮಗೆ ಕೊಡುವ ಅರಿವನ್ನು ಕೊಡುವುದು. ಎಲ್ಲವನ್ನು ದಿಕ್ಕು ದಿಕ್ಕುಗಳಿಂದ ಅಲ್ಲಿ ಬರಬೇಕು, ಎಲ್ಲ ಬರಬೇಕಾದ್ರೆ ಹದಿನಾಲ್ಕು ದಿಕ್ಕುಗಳಿಂದ ಬರಲಿ ರಾಮ ಎಂತ ಬರಬೇಕು. ಎಲ್ಲ ಕಡೆಯಿಂದ ಬರುವವರು ದಿಕ್ಕು ದಿಕ್ಕುಗಳಲ್ಲಿ ಭಗವಂತ ದಿಕ್ಕು ದಿಕ್ಕಿನಿಂದ ಏನೇನನ್ನೋ ಕೊಡ್ತಾರೆ. ಎಲ್ಲಕ್ಕಿಂತ ದಿಕ್ಕು ಅರಿವನ್ನು ಕೊಡುತ್ತೆ ಶಬ್ದ ರೂಪ. ಅದರಿಂದ ದಿಶಃ ಅನ್ನುವ ಶಬ್ದ ವಾಚ್ಯನಾಗಿ ದೇವತೆಗಳಲ್ಲಿ ಅದನ್ನು ಕರೀತಾರೆ. ಈ ಉಭಯ ಮಾನಿಷ್ಟಮ್ಮವತಿ ಎರಡು ಹೆಡೆ ಆಯ್ತು. ಅಧ್ಯಾತ್ಮದಲ್ಲಿಯೂ ಅಧಿದೈವತದಲ್ಲಿಯೂ ಭಗವಂತನ ಪಂಚರೂಪಗಳನ್ನು ಹೆಡೆ ಆಯ್ತು. ಹೇಳ್ತಾರೆ ವಾಗೇವ ಬ್ರಹ್ಮಣ ಚತುರ್ಥ ಪಾದ. ಈ ನಾಲ್ಕು ಪಾದಗಳ ಬಗ್ಗೆ ಹೊಸ ಉಪಾಸನೆ ಹೇಳ್ತಾರೆ. ಏನಂದ್ರೆ ವಾಗೇವ ಬ್ರಹ್ಮಣ ಚತುರ್ಥ ಪಾದ, ನಾಲ್ಕನೇ ಒಂದು ಚತುರ್ಥ ಅಂದ್ರೆ ಒಂದು ನಾಲ್ಕನೇ ಒಂದು ಅಂಶ ಭಗವಂತನ ಒಂದು ಪಾದ ಅಂತ. ನಾಲ್ಕನೇ ಒಂದು ಪಾದ ಯಾವುದು? ವಾಕ್ಯ ವಾಸುದೇವ ಅಲ್ವಾ. ಅದನ್ನೇ ಐಕ್ಯದಿಂದ ಚಿಂತನೆ ಮಾಡಿ. ಇಲ್ಲಿ ವಾಸುದೇವ ವಾಕ್ಶಬ್ದ ವಾಚ್ಯನಾಗಿ ವಾಕ್ಯದಲ್ಲಿದ್ದಾರಲ್ಲ. ಸೋ ಅಗ್ನಿನ ಜ್ಯೋತಿಷ ಆದಿತ್ಯ ತಪತಿ ಆದಿತ್ಯ ತಪತಿ ಕೀರ್ತ್ಯ ಯಶಸ ಬ್ರಹ್ಮವರ್ಚಸೇನ ಏವಂ ವೇದ. ಸಹ ಅಗ್ನಿನ ಜ್ಯೋತಿಷ ಇಲ್ಲಿ ವಾಕ್ ಇಂದ್ರಿಯದಲ್ಲಿದ್ದಾನೆ, ಅವನೇ ಅಗ್ನಿಯಲ್ಲಿದ್ದಾನೆ. ಅಗ್ನಿಯಲ್ಲಿ ಬೆಳಕಾಗಿದ್ದಾನೆ, ಈ ವಾಗೇಂದ್ರಿಯದ ಬೆಳಕಾಗಿ ಅಗ್ನಿಯಲ್ಲಿದ್ದಾನೆ. ಆ ಅಗ್ನಿಯಲ್ಲಿ ಇರತಕ್ಕ ವಾಗಿರ್ತಕ್ಕಂಥ ಒಬ್ಬನು ಅಲ್ಲಿಯೂ ಇಲ್ಲಿ ಒಟ್ಟಿಗೆ ಸೇರಿ ಇವರು ಜೊತೆಯಾಗಿ ಭಾತಿಜ ತಪತಿಜ ಬೆಳಗ್ತಾ ಇದ್ದಾನೆ, ಶತ್ರುಗಳನ್ನು ನಾಶ ಮಾಡ್ತಾ ಇದ್ದಾನೆ. ವಾಸುದೇವ ರೂಪಿ ಭಗವಂತ ಅಗ್ನಿಯಲ್ಲೂ ಇದ್ದು ಇಲ್ಲಿ ಹೀಗೆ ತಿಳ್ಕೊಂಡ್ರೆ ಏನಾಗುತ್ತೆ? ಭಾತಿಜ ತಪತಿಜ ನೀನು ಬೆಳಗ್ತೀನಿ, ನೀನು ಸುಮತಿ ನಾಶ ಮಾಡ್ತೀನಿ. ಯಾವುದಂತ? ಅಜ್ಞಾನಾದಿಗಳನ್ನು ನಾಶ ಮಾಡ್ತೀನಿ. ಭಾತಿ ಜ್ಞಾನದ ಬೆಳಕು, ಮತ್ತೆ ಯಾವುದರ ಜೊತೆಗೆ ಬೆಳಕು? ಕೀರ್ತಿಯ ಯಶಸ್ಸ ಕೃಪವರ್ಚಸೇನ ಭಾತಿ. ಕೀರ್ತಿಯಿಂದ ಬೆಳಗ್ತಿ, ಯಶಸ್ಸಿನಿಂದ ಬೆಳಗ್ತಿ, ಅದು ಎರಡು ಒಂದೇ ಅದು. ವ್ಯತ್ಯಾಸವನ್ನು ಒಂದು ಹೇಳ್ತೇವೆ ಮತ್ತೆ. ಕೀರ್ತಿ ಅಂದ್ರೆ ಎದುರಿನಲ್ಲಿ ಹೊಗಳು, ಎದುರಿನಲ್ಲಿ ಹೊಗಳು ದೊಡ್ಡ ಸಂಗತಿ ಇಲ್ಲ. ಎದುರಿನಲ್ಲಿ ಪಾಲಿಶ್ ಮಾಡಲಿಕ್ಕೆ ಹೊಗಳು, ಹಿಂಬದಿಯಿಂದ ಬೈತಾರೆ. ಹಿಂಬದಿಯಿಂದಲೂ ಹೊಗಳಿದ್ರೆ ಯಶಸ್ಸು, ಅದು ನಿಜ. ಎದುರಿನಲ್ಲಿ ಕೀರ್ತಿ ಅದು ನಮ್ಮನೆ ಬರೋದಿಲ್ಲ, ಯಶಸ್ಸು ಅವರಿಗೆ ಅಡ್ಡ. ಯಾಕಂದ್ರೆ ಹಿಂಬದಿಯಿಂದ ಹೊಗಳಿದ್ರೆ ಸ್ವಾರ್ಥಕ್ಕೋಸ್ಕರ ಸತ್ಯ ಸ್ಥಿತಿ ಅಂತ. ಎದುರಿನಲ್ಲಿ ಹೊಗಳೋದು ಕೀರ್ತಿ, ಹಿಂಬದಿ ಅಂತ ಹೇಳೋದು ಯಶಸ್ಸು ಅಂತ ನಾವು ಒಂದು ಮಾತು ನಾವು ಹಿಂದೆ ನೋಡಿದ್ದೇವೆ. ಅದಲ್ಲದೆ ಇಲ್ಲಿ ಕೀರ್ತಿ ಅಂತಂದ್ರೆ ಒಬ್ಬ ಮನುಷ್ಯ ಭಗವಂತನನ್ನು ಕಂಡವ ಅನ್ನುವ ಕೀರ್ತಿ. ಜ್ಞಾನಿ ಅಂತ ಕೀರ್ತಿ ಪೃಷ್ಠ ಅಹಂ ವೃಕ್ಷಸ್ಯ ದೇರಿವ ಕೀರ್ತಿ ಪೃಷ್ಠಕ್ಕೆ ದೇರಿವ. ಭಗವಂತನನ್ನು ಕಂಡೆ, ಸಂಸಾರದ ಮರವನ್ನು ಕಳೆದುಬಿಟ್ಟೆ, ನನ್ನ ಕೀರ್ತಿ ಎಂಥದ್ದು ಅಂತ ಅವರಿಗೆ ಹಾಗೆ ಸಂಸಾರ ವೃಕ್ಷವನ್ನು ಛೇದನ ಮಾಡಿರತಕ್ಕವನ ಅನ್ನುವ ಕೀರ್ತಿಯನ್ನು ಪಡೆದಿದ್ದಾನೆ.
ಆಗ್ತಾನೆ. ಆಮೇಲೆ ಯಶಃ ಎಂಬುದು ಜ್ಞಾನ, ಶಮ ಅಂದ್ರೆ ಜ್ಞಾನಾನಂದ ಸ್ವರೂಪರಾಗ್ತಾನೆ. ಮತ್ತು ಬ್ರಹ್ಮ ಮರಣ, ಬ್ರಹ್ಮನನ್ನು ಸೇರಿ ಬ್ರಹ್ಮನ ಪ್ರಾಪ್ತಿಯಿಂದ ಇವನಲ್ಲಿ ಜ್ಞಾನ ಮರಣ, ಜ್ಞಾನ ಅನ್ನೋದು ಶ್ರೇಷ್ಠವಾದಂತಹ ಸ್ವರೂಪ ಅನ್ನೋದನ್ನು ಪಡೀತಕ್ಕಂಥದ್ದು ಬ್ರಹ್ಮ ವರ್ಚಸ್ಸು. ಆದ್ರೆ ಭಗವಂತನನ್ನು ಪಡೆದು ಅದನ್ನು ಫಲವಾಗಿ ಪಡೆಯುವ ಶ್ರೇಷ್ಠವಾದ ಸ್ವರೂಪ ಅನ್ನೋದೇ ಬ್ರಹ್ಮ ವರ್ಚಸ್ಸು. ಅದರಿಂದ ಹಾಗೆ ಬೆಳಗ್ತಾನೆ, ತಮ್ಮ ವಿಜ್ಞಾನಾದಿಗಳನ್ನು ನಾಶ ಮಾಡ್ತಾನೆ. ಒಂದಾಯ್ತು. ಎರಡನೇದ್ದು ಪ್ರಾಣ ಏವ ಬ್ರಹ್ಮಣ ಚತುರ್ಥ ಪಾದ ಮತ್ತು ನಾಲ್ಕನೇ ಒಂದು ಮತ್ತೊಂದು ಪ್ರಾಣ ಸಂಘರ್ಷ ಎರಡನೇ ಪಾದ ಅದು ಉಸಿರಿನಲ್ಲಿ ಇರುವಂತಹದ್ದು. ಅದೇ ಸಹ ವಾಯುನ ಜ್ಯೋತಿಷ ಆತಿಥ್ಯ ತಪತಿ ಚ ಆತಿಥ್ಯ ತಪತಿ ಚ ಕೀರ್ತಿಯಾಯಷ ಸಹ ಬ್ರಹ್ಮ ವರ್ಚಸೇನ ಏವಂ ವೇದ. ಅವನು ಇವನ ಜೊತೆಗೆ ಇಲ್ಲ ಈ ಸಂಘರ್ಷಣ ಆ ಸಂಘರ್ಷ ಜೊತೆಗೆ ಪ್ರಪಾತದಲ್ಲಿ ವಾಯುವಿನಲ್ಲಿ ಇರತಕ್ಕ ಸಂಘರ್ಷಣ ಈ ಮೂಗಿನಲ್ಲಿ ಇರತಕ್ಕ ಸಂಘರ್ಷಣ ಎರಡು ರೂಪಗಳು ಕೂಡ ಜೊತೆಯಾಗಿ ಬೆಳಕಾಗಿ ಒಂದನ್ನು ಒಂದು ಸೇರಿಕೊಂಡಿರ್ತವೆ. ಹೀಗೆ ಆತಿಥ್ಯ ತಪತಿ ಚ ಬ್ರಹ್ಮಾಂಡವನ್ನು ಪಿಂಡಾಂಡವನ್ನು ಬೆಳಗಿಸ್ತಾ ದೋಷಗಳನ್ನು ನಾಶ ಮಾಡ್ತಾ ಇರ್ತವೆ ಆ ರೂಪಗಳು ಸಂಘರ್ಷಣ ರೂಪಗಳು. ಇದನ್ನ ತಿಳ್ಕೊಂಡವರು ಆತಿಥ್ಯ ತಪತಿ ಚ ಹಿಂದೆ ಹೇಳಿದ್ರೆ ಕೀರ್ತಿಯ ಯಶದ ಬ್ರಹ್ಮವರ್ಚಸೇನ ಹೇಗೆ ಒಂದು ಇದೆ. ಆಮೇಲೆ ಮೂರನೇ ಪಾದ ಯಾವುದನ್ನು ಚಕ್ಷುರೇ ಬ್ರಹ್ಮಣ ಚತುರ್ಥ ಪಾದ ಮೂರನೇ ನಗರ ಒಂದು ಅಂಶ ಅದೇ ಯಾವುದೇ ಕಣ್ಣು ಕಣ್ಣಿನಲ್ಲಿ ಇರತಕ್ಕಂತಹ ಭಗವಂತನ ಪ್ರತಿಮನ ನಾಮಕ ರೂಪ ಭಗವಂತನ ಮತ್ತೊಂದು ರೂಪ. ಅದಕ್ಕೆ ಕರೆಸ್ಪಾಂಡಿಂಗ್ ರೂಪ ಯಾವುದಲ್ಲಿ ಸೂರ್ಯ. ಅದರಿಂದ ಸಹ ಆದಿತ್ಯ ನಜ್ಯೋತಿಷ ಆದಿತ್ಯ ತಪತಿತ್ಯ ಕಣ್ಣಿನೊಳಗೆ ಇರ್ತಕ್ಕ ಭಗವಂತನು ಸೂರ್ಯನಿದ್ದು ಒಟ್ಟಿಗೆ ಬೆಳಗ್ತಾ ಇರ್ತಾರೆ, ಶತ್ರುವನ್ನು ಸಂಹಾರ ಮಾಡ್ತಾ ಇರ್ತಾರೆ ಪ್ರತಿಮ ನಾಮ ರೂಪ. ಇದನ್ನು ತಿಳಿದವನು ಆದಿತ್ಯ ತಪತಿತ ಕೀರ್ತಿಯ ಯಶಸ ಬ್ರಹ್ಮವರ್ಚಸೇನ ಹೇ ವಂದೇದ. ನಾಲ್ಕನೇದು ಶ್ರೋತ್ರದೇವ ಬ್ರಹ್ಮಣ ಚತುರ್ಥ ಪಾದ ಅದನ್ನು ಕಿವಿಯಲ್ಲಿ ಕೂತಿರ್ತಕ್ಕಂಥ ಅವನಿಗೆ ನಿದ್ದೇವತೆ ಸಹ ದಿಗ್ಧಿ ಜ್ಯೋತಿಷ ಆದಿತ್ಯ ತಪತಿ ಚ ಆ ನಿದ್ದೇವತೆಗಳಲ್ಲಿ ಇರತಕ್ಕಂತಹ ಅನಿರುದ್ಧ ಶ್ರೋತ್ರದಲ್ಲಿರ್ತಕ್ಕಂಥ ಇವರೊಬ್ಬರಿಗೆ ನೋಡಿ ಆ ನಿದ್ದೇವತೆಗಳಲ್ಲಿ ಇರತಕ್ಕ ಅನಿರುದ್ಧ ಅದನ್ನು ಕಳಿಸಿ ಶಬ್ದವನ್ನು ಕಿವಿಗೆ ದಿಕ್ಕಿನಿಂದ ಬರುವುದನ್ನು ಬರೀ ಇಲ್ಲಿರ್ತಕ್ಕ ಅನಿರುದ್ಧ ಅದನ್ನು ಸಿಗುವಂತ ವಿಜ್ಞಾನ ಬರುತ್ತೆ. ಇದು ಇವರು ಇಬ್ಬರು ಒಟ್ಟಿಗೆ ಸೇರಿ ಮಾಡುವಂತೆ ಹಾಗೆ ಸೂರ್ಯನಲ್ಲಿ ಇರತಕ್ಕಂಥ ಪ್ರತಿಗುಣ ಬೆಳಕನ್ನು ಹರಿಸಬೇಕಿದೆ ಕಣ್ಣಿಗೆ ಆ ರೂಪ ಕಾಣ್ತದೆ ಬೆಳಕಿನದೇ ರೂಪ. ಪ್ರತಿಯೊಂದು ಆ ಎರಡು ರೂಪಗಳು ಒಂದಕ್ಕೊಂದು ಮಾಡಿಕೊಂಡು ಅಧ್ಯಾತ್ಮಕ್ಕೂ ಪಿಂಡಾಂತಕ್ಕೂ ಪರಮಾಂಡಕ್ಕೂ ಶಬ್ದವನ ಮಾಡ್ತಾ ಇರ್ತಾರೆ. ಹೊರಗಿನಿಂದ ಗಾಳಿ ಬೀಸಬೇಕು, ಹೊರಗಿನಿಂದ ವಾಯು ಬೀಸಬೇಕು, ಇಲ್ಲಿ ಪ್ರಾಣವಾಯು ಒಳಗಿಂದ ಪ್ರಾಣಶಕ್ತಿ ನಿರ್ಮಾಣ ಇದು ಅವರವರಿಗೆ ಸಂಬಂಧ. ಆ ರೀತಿ ಹಾಗೆ ಮಾಗೇಂದ್ರಿಯ ಮಾಗೇಂದ್ರಿಯದಲ್ಲಿ ಅಗ್ನಿ ಇಲ್ಲದೇ ಇದ್ರೆ ಬಾಯಲ್ಲಿ ಅಂದ್ರೆ ಟೆಂಪರೇಚರ್ ಇಲ್ಲದೆ ಇದ್ರೆ ಮಾತು ಬರುತ್ತೆ. ಅದರಿಂದ ಹೊರಗಿನಿಂದ ಅಗ್ನಿ ಶಕ್ತಿಯಾಗಿ ವಾತಾವರಣದ ಶಾಖ ನಿರ್ಮಾಣ ಆಗಬೇಕು, ಶಾಖ ನಿರ್ಮಾಣ ಆಗಿ ಅದರಿಂದ ನಾಲಿಗೆಯಿಂದ ಮಾತು ಬರುತ್ತೆ. ಹೀಗೆ ಈ ಎರಡು ರೂಪಗಳು ಒಂದಕ್ಕೊಂದು ಪೂರಕವಾಗಿ ಬೆಳಗ್ತಾ ಇದ್ದಾವೆ ಬ್ರಹ್ಮಾಂಡದ ರೂಪಿಂಡಾಂಡ ಕಿವಿಗೆ ಮತ್ತು ದಿಗ್ಭೀಹಿ ದಿರ್ದೇವತೆಗಳ ಜೊತೆಗೆ ದಿಗ್ಭೀಹಿ ಜ್ಯೋತಿಷ ಭಾತಿಚ ತಪತಿ ಚ ಭಾತಿಚ ತಪತಿ ಚ ಯಶ ಕೀರ್ತಿಯ ಯಶದ ಬ್ರಹ್ಮ ವರ್ಚಸೇನ ಯಹೇವಂ ವೇದ ಯಹೇವಂ ವೇದ. ಈಗ ತಿಳಿದವನು ಅಂದ್ರೆ ಆಮಂತ್ರ ಮಾಡಿದ್ದು ಅಲ್ಲಿ ಮುಗಿತ ಅಖಂಡ ಇನ್ನು ಒಂದು ಖಂಡ ಆದರೆ ಅಲ್ಲಿಗೆ ಅಧ್ಯಾಯ ಅಖಂಡ ಕೊನೆಯೇ ಉಪದೇಶ. ಇದು ಗಾಯತ್ರಿಯನ್ನು ಉಪಾಸನೆ ಮಾಡಿದ್ದವರು ಹೇಗೆ ಉಪಾಸನೆ ಮಾಡಬೇಕು ಗಾಯತ್ರಿ ಉಪಾಸನೆ ಆರು ಮುಖ ಹೇಳಿದ್ರು ಆದರೆ ಅದು ಅಧಿಷ್ಠಾನ ಸೂರ್ಯ ಅಂತ ಅನ್ನೋದು ಬರಲಿಲ್ಲ. ಭಗವಂತರ ಎಲ್ಲಾ ರೂಪಗಳು ಗಾಯತ್ರಿ ಪ್ರತಿಪದ್ಯ ಅಂತ ಹೇಳಿಬಿಟ್ಟು ಸೂರ್ಯನು ಅಧಿಷ್ಠಾನದಲ್ಲಿ ಮಾಡಬೇಕು ಅನ್ನೋದಿಲ್ಲ. ಆದಿತ್ಯೋ ಬ್ರಹ್ಮೇತ್ಯಾದೇಶ ಆದೇಶ ಅಂದ್ರೆ ಆಜ್ಞೆ ಆದಿತ್ಯೋ ಬ್ರಹ್ಮ ಸೂರ್ಯನಲ್ಲಿ ಭಗವಂತನ ಉಪಾಸನೆ ಮಾಡ್ರಿ ಅಂತ ಆಜ್ಞೆ ಮಾಡಿದ್ದೆ. ಆದಿತ್ಯೋ ಬ್ರಹ್ಮೇತ್ಯಾದೇಶ ಬ್ರಹ್ಮನಲ್ಲಿ ಎಲ್ಲಿ ಉಪಾಸನೆ ಮಾಡಬೇಕು ಭಗವಂತನನ್ನ ಸೂರ್ಯನಲ್ಲಿ ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ನಾರಾಯಣನನ್ನು ಉಪಾಸನೆ ಮಾಡಿ ತಸ್ಯ ಉಪವ್ಯಾಖ್ಯಾನ ಅದು ಯಾಕೆ ಅಂತ ಹೇಳಿದ್ರೆ ನಿಮಗೆ ಸರಿಯಾಗಿ ಮನವರಿಕೆ ಆಗುವಂತಹ ರೂಪವನ್ನು ಅದು ವ್ಯಾಖ್ಯಾನ ಮಾಡಿದೆ. ಅದರಿಂದ ಎಕ್ಸ್ಪ್ಲನೇಷನ್ ಅಪ್ರೋಪ್ರಿಯೇಟ್ ಉಪವ್ಯಾಖ್ಯಾನ ಅಂದ್ರೆ ಪ್ರಾಪರ್ ಎಕ್ಸ್ಪ್ಲನೇಷನ್ ಈಸ್ ಗಿವನ್. ಅದಕ್ಕೆ ಸರಿಯಾದ ವಿವರಣೆ ಯಾಕೆ ಮಾಡಬೇಕು ಅನ್ನೋದಕ್ಕೆ ನಾವು ಮುಂದೆ ಕೊಡ್ತೇವೆ. ಉಪಬಂಧ ವ್ಯಾಖ್ಯಾನ ಪ್ರಾಪರ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ಲನೇಷನ್ ಈಸ್ ಬೀಂಗ್ ಗಿವನ್ ಕೊಡ್ತಾ ಇದ್ದೇವೆ ನೋಡ್ರಿ. ಏನಾಯ್ತು ಕಥೆ ಸೂರ್ಯನಲ್ಲಿ ಯಾಕೆ ನಾವು ಭಗವಂತನ ಪಾಠ ಮಾಡಬಹುದು ಯಾವುದಲ್ಲೇ ಮಾಡಬಹುದು ಮರದಲ್ಲಿ ಮಾಡಬಹುದು ಗಿಡದಲ್ಲಿ ಮಾಡಬಹುದು ಆನೆಯಲ್ಲಿ ಮಾಡಬಹುದು ಕುದುರೆಯಲ್ಲಿ ಮಾಡಬಹುದು ಕತ್ತೆಯಲ್ಲಿ ಮಾಡಬಹುದು ಸೂರ್ಯನಲ್ಲಿ ಯಾಕೆ ಮಾಡಬಹುದು ಎಲ್ಲದರೂ ಭಗವಂತ ಇದ್ದಾರೆ ಸುನಿ ದೈವ ಶ್ವಭಾಗೇಶ ಎಲ್ಲ ಕಡೆ ಇದ್ದಾನೆ ನಾಯಿಯಲ್ಲಿ ಉಪಾಸನೆ ಮಾಡಬಹುದು ಮಾಡಬಹುದು ಯಥಾಯಥ ಉಪಾಸನೆ ಇದ್ದ ದೇವರು ಭಗವಂತ ನಾಯಲ್ಲಿ ಉಪಾಸನೆ ಮಾಡಿದ್ರೆ ನಾಯಿ ಆಗಿಬಿಡಬಹುದು ಕತ್ತೆಯಲ್ಲಿ ಉಪಾಸನೆ ಕತ್ತೆ ಏನು ಉಪಾಸನೆ ಮಾಡಿದ್ರೆ ಅದನ್ನು ಪಡಿತೇವೆ ಭಗವಂತ ಯಾವ್ದು ಉಪಾಸನೆ ಮಾಡಬಾರ್ದು ಅಂತ ಹೇಳೋಲ್ಲ ನಿಮಗೆ ಆಗ್ಬೇಕು ಅಂತ ಯೋಚನೆ ಮಾಡಿ ಮಾಡಿ ಸೂರ್ಯನಲ್ಲಿ ಯಾಕೆ ಮಾಡಬೇಕು ಅಂದ್ರೆ ನಮಗೆ ನಮ್ಮ ಬದುಕಿನ ದೊಡ್ಡ ಆಸೆ ಏನಂದ್ರೆ ಬೆಳಕಾಗಬೇಕು ಬೆಳಕು ಕಾಣಬೇಕು ಅಂತ ಬೆಳಕನ್ನು ಸೇರಬೇಕು ಅಂತ ನಿಮಗೆ ಕಾಣುವ ಬೆಳಕುಗಳಲ್ಲಿ ಜಗತ್ತಿನಲ್ಲಿ ವಿಶ್ವದ ಬೆಳಕುಗಳಲ್ಲಿ ದೊಡ್ಡ ಬೆಳಕು ಯಾಕಂದ್ರೆ ಸೂರ್ಯನ ದೊಡ್ಡ ಬೆಳಕಿದೆ ಅಂತ ಹೇಳ್ತಾರೆ ಆಚಾರ್ಯ ಹೇಳ್ತಾರೆ ಭೂಮಿ
ಬೆಂಕಿಯಲ್ಲಿ ನಿಂತಾಗ ನಿನಗೆ ಕಾಣುವ ಬೆಳಕುಗಳಲ್ಲಿ ದೊಡ್ಡ ಬೆಳಕು ಸೂರ್ಯ. ಅದರಿಂದ ಆ ಸೂರ್ಯನಿಗೆ ಸಮರ್ಥನ ಪ್ರಭಾಸ. ಯಾಕೆ ನಿನ್ನ ಬಯಕೆ ಬೆಳಕು ನಿನ್ನ ಬಯಕೆ ಆಗಬೇಕು, ಕತ್ತಲೆ ಆಗಬೇಕು. ಆದಿತ್ಯೋ ಬ್ರಹ್ಮೇತ್ಯಾದೇಶ ಸತ್ಯ ಉಪವ್ಯಾಖ್ಯಾನ. ಸೂರ್ಯ ಆ ದೊಡ್ಡ ಬೆಳಕಿನ ಒಂದು ಕಥೆ ಇದೆ. ಸೃಷ್ಟಿಯಲ್ಲಿ ಆ ಬೆಳಕು ಯಾಕೆ ನಿರ್ಮಾಣ ಆಯಿತು ಅನ್ನೋ ಒಂದು ಕಥೆ ಇದೆ. ಆ ಕಥೆಯ ವಿವರಣೆ ಮುಖ್ಯಂತೆ ಅಸದೇವ ಇದಮಗ್ರಹ ಆಸೀತ್ ತತ್ ಸದಾಸೀತ್ ತತ್ ಸಮಭವತ್ ತದಾಂಡಂ ನಿರವರ್ತತ ತತ್ ಸಂವತ್ಸರಸ್ಯ ಮಾತ್ರ ಕ್ಷಯತ ತತ್ ನಿರವಿದ್ಯತ. ಹೀಗೆಲ್ಲ ಆಗಿದೆ ಕಥೆ ಅಂತ ಹೇಳ್ತಾರೆ. ಏನು ಅಂದ್ರೆ ಮೊದಲು ಏನಿತ್ತು, ಅಸದೇವ ಇದಮಗ್ರಹ ಆಸೀತ್ ತತ್ ಸದಾಸೀತ್. ಮೊದಲು ಅಸತ್ತು ಇತ್ತು, ಅದು ಸತ್ತು ಆಯಿತು. ಎಂತದ್ದು ಕಥೆ, ಅಸತ್ತು ಇತ್ತು ಅದು ಸತ್ತು ಆಯಿತು. ಮೊದಲು ಸತ್ತು ಇರಲಿಲ್ಲ. ಅಸದೇವ ಇದಮಗ್ರೆ ಆಸೀತ್, ಈ ಜಗತ್ತು ಸೃಷ್ಟಿಯಾಗುವ ಮೊದಲು ಏನಿತ್ತು ಅಂದ್ರೆ ಬರೀ ಅಸತ್ತು ಇತ್ತು. ಅಂದ್ರೆ ಏನ ಶೂನ್ಯವಾದ ಏನಿತ್ತು ಅಂದ್ರೆ ನಾನ್ ಎಕ್ಸಿಸ್ಟೆಂಟ್ ವಾಸ್ ಎಕ್ಸಿಸ್ಟೆಂಟ್. ದೊಡ್ಡ ಸತ್ಯ ಆಗಿತ್ತು, ನಾನ್ ಎಕ್ಸಿಸ್ಟೆಂಟ್ ವಾಸ್ ಎಕ್ಸಿಸ್ಟೆಂಟ್. ಇಲ್ಲದೆ ಇದ್ದದ್ದು ಇತ್ತು, ಇದು ಇದು ದೊಡ್ಡ ಸತ್ಯ ಇದು. ಆದ್ರಿಂದ ನಾನ್ ಎಕ್ಸಿಸ್ಟೆಂಟ್ ವಾಸ್ ಎಕ್ಸಿಸ್ಟೆಂಟ್ ಅಂತ ಅರ್ಥ ಅಲ್ಲ. ಅಸತ್ತು ಇತ್ತು ಅಂತಂದ್ರೆ ಏನಂದ್ರೆ ಅಸತ್ತು ಅಂದ್ರೆ ಸಂಸ್ಕೃತದಲ್ಲಿ ಒಂದು ಬೇರೆ ಅರ್ಥ ಇತ್ತು. ಯಾವುದನ್ನ ಇತ್ತು ಅಂತ ಗ್ರಹಿಸುವ ವಸ್ತುವೇ ಇದು ಇತ್ತು, ಅದು ಅಸತ್ತು. ಅಸತ್ತು ಅಂದ್ರೆ ಯಾವುದಕ್ಕೂ ಗೋಚರವಾಗುತ್ತೆ. ಈಗ ಪಂಚಭೂತಗಳಲ್ಲಿ ಆಕಾಶ ಗಾಳಿ ಅಸತ್ತು ಅಂತ, ಅದು ನಾನ್ ಎಕ್ಸಿಸ್ಟೆಂಟ್ ಅಂತ ಅಲ್ಲ, ಮತ್ತೆ ನಾನ್ ಪರ್ಸೀವಬಲ್. ನಾವು ಅದನ್ನು ಗ್ರಹಿಸುವುದು ಸಾಧ್ಯ ಇಲ್ಲ ಕಣ್ಣಿನಿಂದ. ಅಗಮ್ಯ ಅದೃಶ್ಯವಾದ ವಸ್ತು, ಕಣ್ಣಿಗೆ ಗೋಚರವಾದದ್ದು, ಇದು ಅರಿವಿಗೆ ಗೋಚರವಾಗದೆ ಇತ್ತು. ಅಸತ್ತು ಅಂದ್ರೆ ಇತ್ತು ಇತ್ತು ಏನಾಯ್ತು, ಯಾರ ಅರಿವಿಗೂ ಗೋಚರವಾಗದೆ ಇತ್ತು. ಭಗವಂತ ಇದ್ದ, ಆದ್ರೆ ಇದ್ದ ತಿಳ್ಕೊಳ್ಳೋಣ ಯಾರಿಂದ, ಯಾರ ಅರಿವಿಗೂ ಗೋಚರವಾಗದೆ ಭಗವಂತ ಇದ್ದ. ಅದನ್ನು ಅಸದೇವ ಇದಮಗ್ರೆ ಆಸೆ. ಮೊದಲು ಇತ್ತು, ಇತ್ತು ಅನ್ನೋದನ್ನು ತಿಳಿಯುವರು ಇಲ್ಲದೆ ಇತ್ತು, ಯಾರಿಗೂ ಗೋಚರವಾಗಲಿಲ್ಲ. ಅಂದ್ರೆ ಅದು ಅಗಮ್ಯ ರೂಪ, ಅವ್ಯಕ್ತ ರೂಪ. ಅವ್ಯಕ್ತನಾಗಿ ಭಗವಂತ ಇದ್ದ. ಆ ಅವ್ಯಕ್ತನಾದ ಭಗವಂತ ಸತ್ ಆಸೀತ್, ಅವನು ಅಸತ್ತಾಗಿದ್ದವ ಸತ್ತಾದ. ಅಂದ್ರೆ ಅಸ ಅವ್ಯಕ್ತನಾಗಿದ್ದವ ವ್ಯಕ್ತನಾದ. ರೂಪಧಾರಣೆಯೇ ವ್ಯಕ್ತಿ ಭಗವಂತನಿಗೆ. ವಾಸುದೇವ ರೂಪದಿಂದ ಸೃಷ್ಟಿಗೆ ಮೊದಲು ವಾಸುದೇವ ರೂಪಧಾರಣೆ ಮಾಡಿದ, ಸತ್ತಾದ. ಆಮೇಲೆ ಅವನಿಗೆ ಸೃಷ್ಟಿ ಮಾಡಬೇಕು ಅಂದ್ಕೊಂಡಿದ್ದು ತತ್ ಸಮಭವದ್ದು. ಭಗವಂತ ಅಸತ್ತಾಗಿದ್ದ ಅವ್ಯಕ್ತನಾಗಿದ್ದ ಭಗವಂತ ವ್ಯಕ್ತನಾದ. ವ್ಯಕ್ತನಾದ ಭಗವಂತ ಪ್ರಕೃತಿಯ ಜೊತೆಗೆ ಸಮಾಗಮ ಮಾಡಿದ. ಸೃಷ್ಟಿಯ ಬದಲು ಸ್ತ್ರೀ ಪುರುಷ ಸಮಾಗಮ. ಅವ್ಯಕ್ತನಾದ ಭಗವಂತ ವ್ಯಕ್ತನಾಗಿ ಪ್ರಕೃತಿ ರಕ್ಷಣೆಯ ಪ್ರಕೃತಿ ರೂಪದ ಜೊತೆಗೆ ಸಮಾಗಮ ಮಾಡಿದಂತೆ. ಅವಾಗ ಇನ್ನೂ ಈ ತಮಾಷೆ ಏನಾಯ್ತು ಅಂದ್ರೆ ಮಗುವನ್ನು ಹೆತ್ತವರು ಏನ ಕದಾಂಡ ಮೊಟ್ಟೆ ಹೆಚ್ಚಿದ್ರು, ಮಗುವನ್ನು ಹೆಗಲವನ್ನು ಮೊಟ್ಟೆ ಹೆಚ್ಚಿದ್ರು. ಗರ್ಭ ಗರ್ಭದಿಂದ ಮೊದಲನೆಯ ಸೃಷ್ಟಿಯಲ್ಲಿ ಹುಟ್ಟಿದ್ದೆ ಅನ್ನೋದೇ ಒಂದು ಮೊಟ್ಟೆ ಹುಟ್ಟಿತು. ಅಂದ್ರೆ ಈ ಬ್ರಹ್ಮಾಂಡದ ಕಲ್ಪನೆ ಬಗ್ಗೆ ಬಹಳ ರೋಚಕವಾದ ಕದಾಂಡಂ ನಿರವರ್ತದ. ಒಂದು ಮೊಟ್ಟೆ ಹೆಚ್ಚು ಬಿಟ್ಲವಳು, ಇನ್ ಮೊಟ್ಟೆ ಕಾಲ ಮಾಡಬೇಕು, ಅದು ಮುಡಿಬೇಕು, ಮಗು ಬರಬೇಕಾಗಿ ಆ ಮೊಟ್ಟೆ. ತತ್ ಸಂವತ್ಸರಸ್ಯ ಮಾತ್ರ ಕ್ಷಯದ, ಅದಕ್ಕೊಂದು ವರ್ಷ ಕಾಲ ಕೊಟ್ಟು ಒಂದು ವರ್ಷ ಹೊಡಿಲೇ ಇಲ್ಲ ಆ ಮೊಟ್ಟೆ. ಅಂದ್ರೆ ಬ್ರಹ್ಮಾಂಡದಲ್ಲಿ ಲೋಕಲೋಕಲಿ ವಿಭಾಗ ಬೇಕಾದ್ರೆ ಸಾವಿರ ಸಾವಿರ ವರ್ಷ ಬೇಕಾಗಿದೆ. ಸಾವಿರ ಸಾವಿರ ವರ್ಷ ಅಂದ್ರೆ ಸಾವಿರ ಸಾವಿರ ಕೋಟಿ ಕೋಟಿ ವರ್ಷ. ಈ ಸೃಷ್ಟಿಯ ವಿಕಾಸಕ್ಕೆ ಅದನ್ನ ಸಂವತ್ಸರ ಸಂಬತ್ ಒಂದು ಸಂವತ್ಸರ ಆದ್ರೆ ನೂರಾರು ವರ್ಷ ದೇವತೆಗಳ ವರ್ಷ. ಸಾವಿರ ಸಾವಿರ ಯುಗಗಳು ವಿಕಾಸಕ್ಕೆ ಹಿಡಿದಿದೆ. ಅದನ್ನೇ ಆ ಮೊಟ್ಟೆ ಹೊಡಿಲಿಕ್ಕೆ ಒಂದು ವರ್ಷಗಳ ಕಾಲ ನಾವು ಕೊಡಬೇಕಾಯ್ತು. ಆಮೇಲೆ ತನ್ನಿರವಿದ್ಯದ ಅದು ಹೊಡೆಯಿತು, ಮೊಟ್ಟೆ ಹೊಡೆಯಿತು. ಮೊಟ್ಟೆ ಹೊಡೆದ ಕೂಡಲೇ ಏನಾಯ್ತು, ಕೆಳಗಿನದೊಂದು ತುಂಡು ಮೇಲೊಂದು ತುಂಡಾಯ್ತದೆ. ತೇ ಆಂಡ ಕಪಾಲೆ ರಜತಂಚ ಸುವರ್ಣಂಚ ಭವತಾಂ. ಅವು ಎರಡು ಮೊಟ್ಟೆಗಳ ತುಂಡುಗಳಾದವು. ಆಂಡ ಕಪಾಲೆ ಅಂಡದ ಕಪಾಲ ಎರಡು ಗೋಳು ಕಪಾಲೆ. ಯಾವುದು? ಒಂದು ಬೆಳ್ಳಿ ಗೋಳು, ಒಂದು ಚಿನ್ನದ ಗೋಳೆ. ರಜತಂಚ ಸುವರ್ಣಂಚ ಭವತಾಂ. ಜಗತ್ತಿನ ವಿಕಾಸವನ್ನ ಇಷ್ಟು ರೋಚಕವಾಗಿ ಹೇಳ್ತಾರೆ ನೋಡಿ. ಒಂದೊಂದು ಬೆಳ್ಳಿ ಹೋಳಾಯ್ತು, ಒಂದು ಚಿನ್ನದ ಹೋಳಾಯ್ತು. ತದ್ಯದ್ ರಜತಂ ಸೇಯಂ ಪೃಥಿವಿ ಯತ್ ಸುವರ್ಣಂ ಸಾಧ್ಯವು. ಆ ಕೆಳಗಿನ ಬೆಳ್ಳಿ ಹೋಳು ಉಂಟಲ್ಲ, ಅದನ್ನೇ ನಾವು ಭೂಮಿ ತೋರದು. ಅದರ ಬಣ್ಣ ಬಂಗಾರದ ಹೋಳು ಉಂಟಲ್ಲ, ಅದೇ ಮೇಲೆ ಸ್ವರ್ಗ. ಅದರ ಮಧ್ಯದ ಅವಕಾಶವೇ ಆಕಾಶ ಹೋಸು ಹಾಗೂ ಲೋಕ ಆಯ್ತು. ಹೊಡೆದಾಗ ಮೇಲಿನದ್ದು ಚಿನ್ನದ ಲೋಕ. ಚಿನ್ನದ ಲೋಕ ಅಂದ್ರೆ ಅದು ಜ್ಞಾನ ಚಿನ್ಮಯವಾದ ಲೋಕ. ಇದು ಬೆಳ್ಳಿಯ ಲೋಕ, ರಜೋಮಯವಾದ ಲೋಕ. ಇದು ರಜಸ್ವದ ಸತ್ವ, ಅದು ಸತ್ವ ಪ್ರಧಾನವಾದ ಲೋಕ. ಅದು ಚಿನ್ನದ ಲೋಕ. ಇದು ರಜಸ್ಸು ರಜೋಗುಣ ಪ್ರಧಾನವಾದ, ಇದು ರಜತದ ಲೋಕ. ಇವೆಲ್ಲ ಸಾಂಕೇತಿಕವಾಗಿ ಬಹಳ, ಇದಕ್ಕಿಂತ ಕಾವ್ಯಮಯವಾಗಿ ಯಾವ ಕವಿ ಹೇಳೋದು ಸಾಧ್ಯ ಇಲ್ಲ. ಪ್ರಮೇಯವನ್ನ ತತ್ವ ತತ್ವವೇ ಅದನ್ನು ಹೇಳೋ ರೀತಿಯಲ್ಲಿ ಅಲಂಕಾರಿಕವಾದಂತಹ ಮಾತು ಅಂತದ್ದು. ಅಂದ್ರೆ ಆಯ್ತು, ಮೂರು ಕೋಸು ಆ ಮೂರು ಲೋಕ ಮೊಟ್ಟೆ ಒಳಗಾಗ ಮರಿ ಬರಬೇಕಂತ ಯಾಯ್ತು. ಆ ಕಡೆ ಇದು ಒಂದಾಯ್ತು, ಮುಂದೆ ಆಯ್ತು. ಈ ಸ್ವರ್ಗಗಳ ಮಧ್ಯದಲ್ಲಿ ಅದೇನು ತದ್ಯದ
ಆದಿತ್ಯ ಆ ಮೊಟ್ಟೆ ನೋಡಬಹುದು ಬರೆಯ ಆದಿತ್ಯ ಸೂರ್ಯ ಆ ಬೆಳಕು ಹೊಡೆಯುತ್ತದೆ. ಈ ಮೊಟ್ಟೆ ಹೊಡೆದಾಗ ಮಧ್ಯದಲ್ಲಿ ಬೆಳಕಾಗಿ ಸೂರ್ಯನಿಂತು